ಧರ್ಮವ್ಯಾಧನ ಕತೆ ಪ್ರಾರಂಭ ಆಗ್ತದೆ. ಯಾರು ವಸುವಿನ ಶರೀರದ ಒಳಗೆ ಅಮೂರ್ತ ರೂಪದಲ್ಲಿತ್ತು, ವಸುವಿನ ಅನುಗ್ರಹದಿಂದ ಧರ್ಮವ್ಯಾಧ ಅನ್ನುವ ಹೆಸರನ್ನು ಪಡೆದುಕೊಂಡು ಅದರ ಕಥೆ ಮತ್ತೆ ವಾಪಸ್ ಶುರುವಾಗ್ತದೆ. ಈ ಧರ್ಮವ್ಯಾಧ ಅನೇಕ ಸಾಧನೆ ತಪಸ್ಸು ಅನುಷ್ಠಾನಗಳನ್ನೆಲ್ಲ ಮಾಡಿ 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 ಬರ್ತಾ ಇರ್ತಾನೆ. ಮದುವೆ ಆಗ್ತದೆ, ಎರಡು ಮಕ್ಕಳಿರ್ತಾರೆ. ಒಬ್ಬ ಅರ್ಜುನಕ ಅನ್ನುವವನು ಮಗ, ಮತ್ತೊಬ್ಬಳು ಅರ್ಜುನಕಿ ಅನ್ನುವ, ಅರ್ಜುನಕಿ ಅಂತ ಕರೀತಾರೆ, ಅರ್ಜುನಿಕಾ ಅಂತ ಇನ್ನೊಂದು ಹೆಸರು, ಹೀಗುಂಟು ಅಂತೂ ಇನ್ನೊಬ್ಬಳು ಮಗಳೇ ಇರ್ತಾಳೆ. ಹೀಗೆ ಸಂಸಾರ ಮಾಡ್ತಾ ಇರುವಾಗ ಮಗಳಿಗೆ ವಯಸ್ಸಾಗ್ತದೆ. ಇವ ವ್ಯಾಧ ಒಳ್ಳೆ ಕುಟುಂಬವನ್ನು ನೋಡಿ ನನ್ನ ಮಗಳನ್ನು ಮದುವೆ ಮಾಡಿಕೊಡಬೇಕು ಅಂತ ವಿಚಾರ ಮಾಡ್ತಾ ಇರುವಾಗ ಒಬ್ಬ ಒಳ್ಳೆ ಮಹರ್ಷಿ ಸಿಗ್ತಾನೆ, ಮತಂಗ ಮಹರ್ಷಿ ಅಂತ ಅವನ ಹೆಸರು. ಆ ಮತಂಗ ಮಹರ್ಷಿ ಹತ್ರ ಹೋಗಿ ಹೇಳ್ತಾನೆ, ನಿನಗೊಬ್ಬ ಮಗ ಇದ್ದಾನಲ್ವ ಸುಪ್ರತೀಕ ಅನ್ನುವವನು, ಅವನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ. ಇದು ಆ ಕಾಲದಲ್ಲಿ, ಇವ ಧರ್ಮವ್ಯಾಧ, ಮತಂಗ ಮಹರ್ಷಿ, ಈ ವ್ಯಾಧನ ಮಗಳು, ಋಷಿಯ ಮಗ, ಇವರಿಬ್ಬರಿಗೆ ಸೇರಿಕೊಂಡು ಮದುವೆಯ ಕಥೆ ನಡೀತದೆ. ಅವರ ದಾಂಪತ್ಯ, ಮತಂಗ ಮಹರ್ಷಿಯ ಮಗ ಸುಪ್ರತೀಕ, ಅರ್ಜುನಕಿ ಅನ್ನುವಂಥವರ ಮಧ್ಯದಲ್ಲಿ ವಿವಾಹ ನಡೆದು ಅವರ ದಾಂಪತ್ಯ ಶುರುವಾಗ್ತದೆ. ಈ ಮತಂಗ ಮಹರ್ಷಿ ಧರ್ಮವ್ಯಾಧನ ಮಗಳನ್ನು ಮದುವೆಯಾಗಿ ಒಪ್ಪಿಕೊಂಡ. ಅತ್ತೆಗೆ, ಮತಂಗ ಮಹರ್ಷಿಯ ಹೆಂಡತಿಗೆ ಸಮಾಧಾನ ಆಗಲಿಲ್ಲ. ಛೇ, ನಾವು ಎಷ್ಟಾದರೂ ಋಷಿಗಳು, ಹೋಗಿ ಹೋಗಿ ಆ ವ್ಯಾಧನ ಮನೆಯಿಂದ ಒಂದು ಹುಡುಗಿ ತಂದದ್ದು, ಎಂಥ ಗ್ರಾಚಾರ ಇದು ಅಂತ ಈ ಅತ್ತೆಗೆ ಸೊಸೆಯಲ್ಲಿ ಸಮಾಧಾನ ಇಲ್ಲ. ಮಾವನಿಗೆ ಸಮಾಧಾನ ಉಂಟು, ಸೊಸೆ ಹೇಳಿದರೆ ಭಾರಿ ಸಂಭ್ರಮ, ಅತ್ತೆಗೆ ಸಮಾಧಾನ ಇಲ್ಲ. ಹಾಗಾಗಿ ಎಲ್ಲ ಮನೆಯ ಹಾಗೆ ಅತ್ತೆ ಸೊಸೆಗೆ ಜಗಳ ಶುರುವಾಗ್ತದೆ. ಈ ಅತ್ತೆ ಬೆಳಗ್ಗೆದ್ರೆ ಸೊಸೆಗೆ ತಮಾಷೆ ಮಾಡಲಿಕ್ಕೆ ಶುರು ಮಾಡ್ತು, ನೀನ ಛೇ ಪ್ರಾಣಿಯನ್ನು ಹಿಡಿದು ಬದುಕೋರ ಮನೆಯಿಂದ ಬಂದವಳು, ನಿನಗೆ ಎಂತ ಗೊತ್ತಾಗ್ತದೆ, ಎಂತೆಲ್ಲ ಹೇಳೋದು ಗ್ರಾಚಾರ, ನಿನಗೆ ಹೇಳಿದರೆ ಅರ್ಥವೂ ಆಗುವುದಿಲ್ಲ, ಒಳ್ಳೆ ಸಂಸ್ಕಾರವೂ ಇಲ್ಲ, ನಿನ್ನ ಅಪ್ಪ ನೋಡಿದರೆ ಪ್ರಾಣಿಯನ್ನು ಹಿಡಿದು ಕೊಂದು ಬದುಕೋವ ಅಂತ ಹೇಳಿ ನಿತ್ಯ ತಮಾಷೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವಳು ಉಕ್ತಾ ಶ್ವಶ್ರಾ ಸುತಾ ಪುತ್ರಿ ಜೀವಹಂತುಹು ತ್ವಮೀದೃಶಿ ನಜಾನಾಸಿ ತಪಶ್ಚರ್ತುಂ ಭರ್ತುರ ಆರಾಧನಂ ತವ. ಜೀವಹಂತುಹು ತ್ವಮೀದೃಶಿ, ತವ ಪಿತ ಜೀವಹಂತ, ಎಲ್ಲ ಪ್ರಾಣಿಗಳನ್ನು ಕೊಂದು ಬದುಕುವ ನಿನ್ನ ಅಪ್ಪ, ನಿನಗೆ ಎಂತ ಗೊತ್ತುಂಟು, ಸಂಸ್ಕಾರವೂ ಇಲ್ಲ, ಏನೂ ಇಲ್ಲ, ಆ ಗಂಡನ ಸೇವೆ ಮಾಡಲಿಕ್ಕೆ ಗೊತ್ತಿಲ್ಲ, ಅತ್ತೆ ಮಾವನ ಜೊತೆಯಲ್ಲಿ ಹೇಗಿರಬೇಕು ಅಂತ ಗೊತ್ತಿಲ್ಲ. ಹಾಗೆ ನಿತ್ಯ ಅತ್ತೆ ಸೊಸೆಗೆ ಬೈಗಳು ಶುರು ಮಾಡ್ತಾಳೆ. ಇವಳು ಸಣ್ಣ ವಯಸ್ಸಿನ ಹೆಣ್ಮಗಳು, ಪಾಪ ಕೇಳಿದ್ಲು 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 ಸುಸ್ತಾಗಿ ಹೋಯ್ತು. ಛೇ, ಇದು ಇನ್ನು ನನ್ನ ಪ್ರಪಂಚದಲ್ಲಿ ನನ್ನ ಅತ್ತೆಯಾಗಿ ಯಾರಿಲ್ಲ, ಇದು ಸರಿಯಾಗುವ ಜಾತಿ ಅಲ್ಲ. ಬೇಸರದಿಂದ ಅತ್ತೆ ಮನೆಯನ್ನು ಬಿಟ್ಟು ನೇರ ತಂದೆ ಮನೆಗೆ ಬಂದು ಬಿಡ್ತಾಳೆ. ತಂದೆ ಮನೆಗೆ ಬಂದರೆ ಇವನಿಗೆ ಆಶ್ಚರ್ಯ, ಧರ್ಮವ್ಯಾಧನಿಗೆ ಮಗಳು ಯಾಕೆ ಬಂದು, ಎಲ್ಲ ಕತೆ ಅಪ್ಪನ ಹತ್ರ ಹೇಳಿ ಗೋಳೋ ಅಂತ ಅಳತಾಳೆ. ಓಹ್, ನಿನ್ನ ಸೊಸೆ, ನಿನ್ನ ಅತ್ತೆ ಅಷ್ಟು ಜೋರಿದ್ದಾಳಲ್ಲ, ನಿತ್ಯ ನೇನು ನಾನು ಪ್ರಾಣಿಯನ್ನು ಕೊಲ್ತೇನೆ, ಪ್ರಾಣಿಯನ್ನು ಕೊಂದು ಬದುಕುವವ, ನಾನು ಪ್ರಾಣಿಯನ್ನು ಕೊಲ್ಲುವವ ಅಂತ ನನಗೆ ತಮಾಷೆ ಮಾಡ್ತಾ ಇದ್ದಾಳಲ್ಲ, ಸರಿ ನಾನು ಹೋಗಿ ನೋಡ್ತೇನೆ ಅಂತ ನೇರ ಈ ಧರ್ಮವ್ಯಾಧ ತಾನು ಮತಂಗ ಮುನಿಯ ಯಾರು ತನ್ನ ಬೀಗರು ಅಂತ ನಾವು ಕರೀತೇವೆ, ತನ್ನ ಮಗಳ ಗಂಡನ ಮನೆಗೆ ನೇರ ಹೊರಟು ಬರ್ತಾನೆ. ಹೊರಟು ಬಂದರೆ ಮತಂಗ ಮುನಿಗೆ ಭಾರಿ ಸಂಭ್ರಮ, ಬೀಗರು ಬಂದರು ಅಂತ ಎದುರುಕೊಂಡು ಬರ್ತಾನೆ. ಬನ್ನಿ ಕೂತ್ಕೊಳ್ಳಿ, ಎಲ್ಲ ಉಪಚಾರ ಮಾಡಿ ಕೇಳ್ತಾನೆ, ಊಟಕ್ಕೆ ಏನು ಮಾಡಲಿ ಅಂತ ಕೇಳ್ತಾನೆ. ಇವ ಧರ್ಮವ್ಯಾಧ ಹೇಳ್ತಾನೆ, ನಾನು ಯಾವತ್ತೂ ಅಲ್ಲಿ ಮಾಂಸವನ್ನು ತಿಂದು ತಿಂದು ಸುಸ್ತಾಗಿದೆ, ಇವತ್ತು ನಾನು ಪ್ಯೂರ್ ವೆಜಿಟೇರಿಯನ್ ಫುಡ್, ಶುದ್ಧ ಶಾಖಾಹಾರಿ ಊಟ ನನಗೆ ಬೇಕು, ಅದಕ್ಕೋಸ್ಕರ ನಿಮ್ಮಲ್ಲಿಗೆ ಬಂದಿದ್ದೇನೆ ಅಂತ ಅಂತಾರೆ. ಮತಂಗ ಮನೆಗೆ ಸಂಭ್ರಮ, ಅಯ್ಯೋ ನಾವು ಶುದ್ಧ ಶಾಖಾಹಾರಿಗಳು, ಮಾಂಸವನ್ನು ತಿನ್ನೋದು ಬಿಡಿ, ನಾವು ನೋಡುವುದೂ ಇಲ್ಲ ಅಂತ ಹೇಳಿ, ಹೌದಾ ಏನುಂಟು ನಿಮ್ಮ ಮನೆಯಲ್ಲಿ, ಸಂಭ್ರಮದಿಂದ ಕರ್ಕೊಂಡೋಗಿ ತನ್ನ ಸ್ಟೋರ್ ರೂಮ್ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ನೋಡಿ, ಇದು ಭತ್ತ, ನವಣೆ, ರಾಗಿ, ಗೋಧಿ ಎಲ್ಲ ಧಾನ್ಯಗಳುಂಟು. ಈ ಎಲ್ಲ ಧಾನ್ಯಗಳನ್ನು ನಾವು ನೀರಿನಲ್ಲಿ ನೆನೆಸಿ ಮೊಳಕೆ ಬರೆಸಿ, ಆ ಮೊಳಕೆ ಬಂದಾಗ ಅದರಿಂದ ಬೇರೆ ಬೇರೆ ಪದಾರ್ಥಗಳನ್ನು ಮಾಡಿ ನಾವು ತಿಂತೇವೆ. ಇವ ಕೇಳ್ತಾನೆ, ಅಯ್ಯೋ ನನಗೆ ಇದಾಗೋದಿಲ್ಲ, ಯಾಕೆ, ನಾನು ನಿಮ್ಮ ಹತ್ರ ಹೇಳಿದಲ್ಲ ನನಗೆ ಶುದ್ಧ ಶಾಖಾಹಾರಿ ಊಟ ಬೇಕು, ನಾನು ನಾನ್ ವೆಜ್ ತಿನ್ನೋದಿಲ್ಲ, ನಾನು ನಾನ್ ವೆಜ್ ಬೇಡ ಅಂತ ನಿಮ್ಮ. ಹೌದು ಇದು ಧಾನ್ಯಗಳು, ಇದರಲ್ಲಿ ಏನೂ ಇಲ್ಲ, ಇದರಲ್ಲಿ ಮಾಂಸದ ಸಂಪ. ಅಯ್ಯೋ ಮಹರ್ಷಿಗಳೇ ಎಂತ ಮಾತಾಡ್ತೀರಿ ನೀವು, ಒಂದು ಧಾನ್ಯ ನೀರಿನಲ್ಲಿ ಹಾಕಿ ನೆನೆಸಿ ನೀವು ಅದನ್ನು ಇಟ್ಟು ಅದರಲ್ಲಿ ಮೊಳಕೆ ಬಂತು ಅಂತಾದರೆ ಆ ಒಂದು ಧಾನ್ಯದ ಒಳಗೆ ಒಂದು ಜೀವರಾಶಿ ಉಂಟು ಅಂತ ಅರ್ಥ ಅಲ್ವೋ, ಇದು ನಿಮ್ಗೆ ಗೊತ್ತಿಲ್ವಾ?
ಸಹಸ್ರಶಃ ಕೋಟಿಶಶ್ಚ ಜೀವಾನ್ ಹಂಸಿ ದಿನೇ ದಿನೇ. ನಾನು ನಿನ್ನ ಹತ್ರ ಶುದ್ಧ ಶಾಖಾಹಾರಿ ಬೇಕು ಅಂತ ಕೇಳಿದರೆ ನೀನು ದಿನಕ್ಕೆ ಸಾವಿರಾರು ಪ್ರಾಣಿಗಳನ್ನು ಜೀವಗಳನ್ನು ಕೊಂದು ಮಾಡಿದಂತಹ ಆಹಾರವನ್ನು ನನಗೆ ಬಡಿಸ್ತಾ ಇದೆಯಲ್ಲ, ಎಂಥ ಮಾತಂಗ ಮಹರ್ಷಿಗಳಿದು, ಇದು ನನಗೆ ಬೇಡ ಅಂತ ಹೊರಟು ನಿಲ್ತಾನೆ. ಮತಂಗ ಮಹರ್ಷಿಗೆ ಚಿಂತೆಯಾಯಿತು, ಛೇ ಇದೆಂಥದ್ದಾಯ್ತಪ್ಪ, ಇಲ್ಲ ಸರಿ ವಿಸ್ತಾರ ಆಗಿ ಹೇಳು, ನನಗೆ ಕನ್ಫ್ಯೂಸ್ ಆಗ್ತಾ ಉಂಟು, ಹಾಗೆಲ್ಲ ನೀನು ಅರ್ಜೆಂಟ್ ಮಾಡಬೇಡ. ಇವ ಹೇಳ್ತಾನೆ, ನೋಡಿ ಮಹರ್ಷಿಗಳೇ, ಇದು ನಾನು ನನ್ನ ಕುಟುಂಬವನ್ನು ಸಲಹಲಿಕ್ಕೆ, ನನ್ನ ಮನೆಯನ್ನು ರಕ್ಷಣೆ ಮಾಡಲಿಕ್ಕೆ ದಿನಕ್ಕೆ ಒಂದು ಪ್ರಾಣಿಯನ್ನು ಕೊಲ್ತೇನೆ. ಅಹಮೇಕ ಕುಟುಂಬಾರ್ಥೇ ಹನ್ಯರಣ್ಯೇ ಪಶುಂದಿನೇ ತಂಚೇತ್ ಪಿತೃಭ್ಯಃ ಸತ್ಕೃತ್ಯ ದತ್ವಾ ಭುಂಜಾಮಿ ಸಾನುಗಃ. ನನ್ನ ಜೀವನ ನಡೆಸಲಿಕ್ಕೆ ಕಾಡಿಗೆ ಹೋಗಿ ಒಂದು ಪ್ರಾಣಿಯನ್ನು ಕೊಂದು ಅದರಿಂದ ನನ್ನ ಪಿತೃಗಳಿಗೆಲ್ಲ ಬೇಕಾದಂತಹ ಬಲಿಯನ್ನು ಕೊಟ್ಟು ನನ್ನ ಕುಟುಂಬ ಪೋಷಣೆಯನ್ನು ಮಾಡಿಕೊಳ್ತಾ ಇದ್ದೇನೆ. ನಾನು ಕೊಲ್ಲುವಂಥದ್ದು ಒಂದು ಪ್ರಾಣಿ ಮಾತ್ರ ಇಲ್ಲಿ ನೋಡಿತ್ತು ಅಂತಾದೆ. ಸಹಸ್ರಶಃ ಕೋಟಿಶಶ್ಚ ಜೀವಾನ್ ಹಂಸಿ ದಿನೇ ದಿನೇ ಅತೇದೃಶಸ್ಯ ಪಾಪಸ್ಯ ಕೋನ್ನಂ ಭುಂಜತೆಪ್ಪುಮಾನ. ಇಂತಹ ಒಂದು ಪಾಪಿಯ ಮನೆಯಲ್ಲಿ ಯಾವ ಮನುಷ್ಯ ಊಟ ಮಾಡಿಯಾನು? ಅಲ್ಲ ಇದು ಧಾನ್ಯ ಅಲ್ವಾ ಕೇಳಿದರೆ, ಧಾನ್ಯ ಹೌದು ಅದು ನನಗೂ ಗೊತ್ತುಂಟು, ಆದರೆ ಆ ಧಾನ್ಯ ನೀನು ಉಗ್ರಾಣದಲ್ಲಿ ಇದ್ದದ್ದನ್ನು ನೀರಿನಲ್ಲಿ ನೆನೆಸಿ ಕಟ್ಟಿಟ್ಟರೆ ಅದರಿಂದ ಒಂದು ಮೊಳಕೆ ಬರ್ತದಲ್ವಾ, ಆ ಧಾನ್ಯದ ಒಳಗಡೆ ಒಂದು ಜೀವ ಚೈತನ್ಯ ಇಲ್ಲದೆ ಹೋದರೆ ಮೊಳಕೆ ಬರುವುದು ಹೇಗೆ ಮಹರ್ಷಿಗಳೇ ಕೇಳ್ತಾನೆ. ಹೌದಲ್ವಾ, ಜೀವ ಚೈತನ್ಯ ಉಂಟು, ಅದಿದ್ದರೆ ಮಾತ್ರ ಮೊಳಕೆ ಬರುವುದು, ಅದರಲ್ಲಿ ಒಂದು ಚೈತನ್ಯದ ವಸ್ತು ಇರಲೇಬೇಕು. ಹಾಗಾದರೆ ಆ ಚೈತನ್ಯ ವಸ್ತುವನ್ನು ನೀನು ದಿನ ತಿಂತ ಇದೆಯಲ್ವ? ನಾನು ಒಂದು ಪ್ರಾಣಿಯನ್ನು ಕೊಂದರೆ ದಿನನಿತ್ಯಕ್ಕೆ ನೂರಾರು ಹತ್ತಾರು ಸಾವಿರಾರು ಪ್ರಾಣಿಗಳನ್ನು ಕೊಂದು ನೀನು ಬದುಕ್ತಿ. ನಮಗೆ ಅರ್ಥ ಆಗೋದಿಲ್ಲ ಇದು. ಆದರೆ ಇವತ್ತು ನಮ್ಮಲ್ಲಿ ಸಂಪ್ರದಾಯ ಉಂಟು, ನಮ್ಮ ಸ್ವಾಮಿಗಳು ಮೊಳಕೆ ಬಂದ ಕಾಳುಗಳನ್ನು ಸೇವಿಸುವುದಿಲ್ಲ. ಇವತ್ತಿಗೂ ಕೂಡ ಎಲ್ಲ ಮಠಗಳಲ್ಲಿಯೂ ಕೂಡ ಮೊಳಕೆ ಬರೆಸಿದ ಅದರಲ್ಲಿ ಚೈತನ್ಯ ಉಂಟು, ಅದನ್ನು ಸಂಹಾರ ಮಾಡಬಾರದು ಅನ್ನುವಂತಹ ಒಂದು ಪ್ರಜ್ಞೆ ಇವತ್ತಿಗೂ ನಮ್ಮ ಮಠಗಳಲ್ಲಿ ಜಾಗೃತಾವಸ್ಥೆಯಲ್ಲಿ ಉಂಟು. ಯಾವುದೇ ಸ್ವಾಮಿಗಳು ಮೊಳಕೆ ಬರೆಸಿದಂತಹ ಕಾಳುಗಳನ್ನು ಇವತ್ತು ಸ್ವೀಕರಿಸುವುದಿಲ್ಲ. ಪೂರ್ವ ವಿಚಾರ ಇದು. ಇಲ್ಲಿ ಧರ್ಮವ್ಯಾದ ಈ ಮತಂಗ ಮಹರ್ಷಿ ಹತ್ರ ಗಲಾಟೆ ಮಾಡಿದೆ. ಹಾಗಾಗಿ ನಾನು ಒಂದು ಕೊಂದರೆ ನೀನು ನೂರಾರು ಹತ್ತಾರು ಸಾವಿರಾರು ಕೊಲ್ತಾ ಇದ್ದಿ, ತಂತು ಜೀವಾನ್ ಬಹೂನ್ ಹತ್ವ, ನೂರಾರು ಹತ್ತಾರು ಸಾವಿರ ಜೀವಗಳನ್ನೆಲ್ಲ ಸಂಹಾರ ಮಾಡಿ ಸ್ವಕುಟುಂಬೇನ ಸಾನುಗಃ ನಿನ್ನ ಕುಟುಂಬದ ಜೊತೆ ಸಂತೋಷದಲ್ಲಿ ಭುಂಜಸೇತೇನ ಸತತಂ ಅಭೋಜ್ಯಂ ತನ್ಮತಂ. ಹಾಗಾಗಿ ನಾನು ನಿನ್ನ ಫುಡ್ಡನ್ನು ರಿಜೆಕ್ಟ್ ಮಾಡ್ತಾ ಇದ್ದೇನೆ, ಇದು ಅಭೋಜ್ಯ ಪದಾರ್ಥ, ನನ್ನ ಪಾಲಿಗೆ ನಾನು ಊಟ ಮಾಡುವುದಿಲ್ಲ. ನಿಂಗೆ ಗೊತ್ತುಂಟ ಈ ದವಸ ಧಾನ್ಯಗಳನ್ನೆಲ್ಲ ಬ್ರಹ್ಮ ಈ ಭೂಮಿಯಲ್ಲಿ ಯಾಕೆ ಸೃಷ್ಟಿ ಮಾಡಿದ್ದು ಅಂತ? ಗೊತ್ತಿಲ್ವಾ, ನಾನು ಹೇಳ್ತೇನೆ ಕೇಳು ಅಂತ ಧರ್ಮವ್ಯಾದ ಮತಂಗ ಮಹರ್ಷಿಗೆ ಉಪದೇಶ ಮಾಡ್ತಾನೆ. ಬ್ರಹ್ಮಣಾತು ಪುರಾ ಸೃಷ್ಟಾಃ ಓಷಧ್ಯಃ ಸರ್ವವೀರುಧಃ ಯಜ್ಞಾರ್ಥಂ ತತ್ತು ಭೂತಾನಾಂ ಭಕ್ಷ್ಯಮಿತ್ಯೇವ ವೈಶ್ರುತಿ. ವೇದ ಹೇಳಿದ ಹೀಗೆ, ಬ್ರಹ್ಮ ಇದನ್ನು ಯಾಕೆ ಸೃಷ್ಟಿ ಮಾಡಿದ್ದು ಅಂತಂದರೆ ಯಜ್ಞಾರ್ಥಂ, ಯಜ್ಞಕ್ಕೆ ಉಪಯೋಗ ಮಾಡಿ ಯಜ್ಞ ಶಿಷ್ಟವಾಗಿರುವುದನ್ನು ಸ್ವೀಕಾರ ಮಾಡಿ ಅನ್ನುವ ನೆಲೆಯಲ್ಲಿ ಬ್ರಹ್ಮ ಇದನ್ನೆಲ್ಲ ಸೃಷ್ಟಿ ಮಾಡಿರುವಂಥದ್ದು ನಿನಗೆ ತಿಂದು ತೇಗ್ಲಿಕ್ಕೆ ಅಲ್ಲ ಅಂತ ಚೆನ್ನಾಗಿ ಬೈತಾನೆ. ಅದು ನಮಗೆ ಸಿಕ್ಕಿದ್ರಲ್ಲಿ ಪಂಚಮಹಾಯಜ್ಞಗಳನ್ನು ಮಾಡಬೇಕು, ನಾನು ಮಾಡ್ತೇನೆ ಅಂತ ಆ ಧರ್ಮವ್ಯಾದ ಹೇಳ್ತಾನೆ. ಆ ಪಂಚಮಹಾಯಜ್ಞಗಳ ಒಂದು ಅಪೂರ್ವ ವಿಸ್ತಾರವಾದಂತಹ ವಿಚಾರ ಇಲ್ಲಿ ಬರುತ್ತೆ. ದಿವ್ಯೋ ಭೌಮಃ ತಥಾ ಪೈತ್ರೋ ಬ್ರಾಹ್ಮ ಏವಚ ಮಾನುಷೋ ಬ್ರಾಹ್ಮ ಏವಚ ಏತೇ ಪಂಚಮಹಾಯಜ್ಞಾಃ ಬ್ರಹ್ಮಣ ನಿರ್ಮಿತ ಪುರ ಅಂತ ಆ ಋಷಿಗೆ ಧರ್ಮವ್ಯಾದ ಉಪದೇಶ ಮಾಡ್ತಾನೆ. ಐದು ಯಜ್ಞಗಳುಂಟು, ಸಮಯ ಸಿಕ್ಕಿದರೆ ಮತ್ತೆ ಹೇಳ್ತೇನೆ. ಐದು ಯಜ್ಞಗಳುಂಟು, ಆ ಐದು ಯಜ್ಞಗಳು ನಿತ್ಯದಲ್ಲಿ ಮಾಡಬೇಕಾಗಿರುವಂಥದ್ದು ಕರ್ತವ್ಯ. ಹಾಗಾಗಿ ಆ ಕರ್ತವ್ಯವನ್ನು ನಾನು ಪಾಲಿಸ್ತಾ ಇದ್ದೇನೆ, ನೀನು ಪಾಲಿಸ್ತಾ ಇಲ್ಲ ಅಂತ ಪಂಚಮಹಾಯಜ್ಞಗಳ ಬಗ್ಗೆ ಹೇಳ್ತಾನೆ. ಇಂಥ ಇರುವಂತಹ ನೀನು, ನಿನ್ನ ಮನೆ, ನಿತ್ಯಕ್ಕೆ ಸಾವಿರಾರು ಲಕ್ಷಾಂತರ ಜೀವಿಗಳನ್ನು ಕೊಂದು ಬದುಕ್ತಾ ಇರುವಂಥವರು, ನನ್ನ ಮಗಳಿಗೆ ನಿತ್ಯ ನೀನು ಮಾಂಸವನ್ನು ತಿನ್ನುವವನ ಜಾತಿಯಿಂದ ಬಂದವಳು, ಮಾಂಸ ಕೊಲ್ಲೋ ಪ್ರಾಣಿಯನ್ನು ಕೊಲ್ಲುವವನ ಮನೆಯಿಂದ ಬಂದವಳು ಅಂತ ನಿನ್ನ ಹೆಂಡತಿ ನನ್ನ ಮಗಳಿಗೆ ನಿತ್ಯ ತಮಾಷೆ ಮಾಡ್ತಾಳೆ, ಹೀಯಾಳಿಸ್ತಾಳಲ್ವ ಮತಂಗ ಮಹರ್ಷಿಯೇ, ಇದು ಸರಿಯಾ ಅಂತ ಕೇಳ್ತಾರೆ. ಮತಂಗ ಮಹರ್ಷಿ ಫುಲ್ಲು ಮಾತಾಡಲಿಕ್ಕೆ ಆಗೋದಿಲ್ಲ, ತೆಪ್ಪಗಿದ್ದು ಬಿಡ್ತಾನೆ. ಧರ್ಮವ್ಯಾದನ ಸಿಟ್ಟು ಹೆಚ್ಚಾಗ್ತದೆ, ಸಿಟ್ಟು ಹೆಚ್ಚಾಗಿ ಒಂದು ಶಾಪ ಕೊಟ್ಟು ಬಿಡ್ತಾನೆ. ಏನು ಶಾಪ ಅಂತಂದರೆ, ಮಾ ಸ್ನುಷಾಭಿ ಸಮಂ ಶ್ವಶ್ರಾಹ ವಿಶ್ವಾಸೋ ಭವತು ಕ್ವಚಿತ್
ಮಾಚಸ್ನುಷಾ ಕದಾಚಿತ್ ಸ್ಯಾದ್ವಾಂ ಶ್ವಶ್ರೂಂ ಜೀವತೀ ಮಿಷೇತ್. ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಯಾರು? ನಿನ್ನ ಹೆಂಡತಿ ಅಲ್ವಾ? ಹೌದು. ಅವಳು ತನ್ನ ಸೊಸೆಯನ್ನು ಹೇಗೆ ನೋಡಿಕೊಳ್ಬೇಕು ಅಂತ, ಪ್ರೀತಿಯಿಂದ ನೋಡಿಕೊಳ್ಬೇಕು ಅಂತ ಗೊತ್ತಾಗದೆ ನಿರಂತರವಾಗಿ ಅವಳ ಮಾನಸಿಕವಾಗಿ ಕ್ಲೇಶ ಕೊಟ್ಟು 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 ಇಷ್ಟು ಹಿಂಸೆ ಕೊಟ್ಟಿದ್ದಲ್ವಾ, ತಕೋ ನನ್ನ ಶಾಪ. ಇನ್ನು ಮುಂದೆ ಪ್ರಪಂಚದಲ್ಲಿ ಯಾವುದೇ ಕಾಲದಲ್ಲಿಯೂ ಕೂಡ ಮಾ ಸ್ನುಷಾಭಿಹಿ ಸ್ತಮಂ ಶ್ವಶ್ರಾಹ ವಿಶ್ವಾಸೋ ಭವತು ಕ್ವಚಿತ್, ಯಾವ ಅತ್ತೆಗೂ ಕೂಡ ತನ್ನ ಸೊಸೆಯಲ್ಲಿ ಪ್ರೀತಿ ಇಲ್ಲದೇ ಹೋಗಲಿ, ಯಾವ ಸೊಸೆಯೂ ಕೂಡ ಮಾಚಸ್ನುಷಾ ಕದಾಚಿತ್ ಸ್ಯಾದ್ವಾಂ ಶ್ವಶ್ರೂಂ ಜೀವತಿ ಮಿಷ್ಯತಿ, ಯಾವ ಸೊಸೆಯೂ ಕೂಡ ತನ್ನ ಅತ್ತೆಯನ್ನು ಪ್ರೀತಿಯಿಂದ ಗೌರವದಿಂದ ನೋಡಿಕೊಳ್ಳದೆ ಹೋಗಲಿ. ಇಂಥ ಧರ್ಮವ್ಯಾದ ತನ್ನ ಮಗಳಿಗೆ ಬಂದ ಕಷ್ಟಕ್ಕಾಗಿ ಪ್ರಪಂಚದಲ್ಲಿರುವಂತಹ ಎಲ್ಲ ಅತ್ತೆ ಸೊಸೆಯರಿಗೆ ಶಾಪ ಕೊಟ್ಟು ಬಿಡ್ತಾನೆ. ದೇವರ ದಯೆಯಿಂದ ನಮ್ಮ ಅತ್ತೆ ಸೊಸೆಯಂದಿರು ಅದನ್ನು ಚೆನ್ನಾಗಿ ಪಾಲಿಸ್ತಾ ಇದ್ದಾರೆ. ಯಾರು ಅದನ್ನು ಚಾಚೂ ತಪ್ಪದೆ ಒಳ್ಳೆ ಶ್ರದ್ಧೆಯಿಂದ ಆ ಧರ್ಮವ್ಯಾಧನ ಶಾಪವನ್ನು ಪಾಲಿಸ್ತಾ ಇದ್ದಾರೆ. ಹೀಗೆ ಇದೆಲ್ಲದಕ್ಕೂ ಮೂಲ ಆ ಧರ್ಮವ್ಯಾಧನ ಶಾಪ ಅನ್ನುವಂಥದ್ದು. ಹೀಗೆ ಕೊಟ್ಟು ಧರ್ಮವ್ಯಾಧ ಹೊರಟು ಹೋಗ್ತಾನೆ. ಹೊರಟು ಹೋಗಿ ತುಂಬ ಅನೇಕ ವರ್ಷಗಳವರೆಗೆ ಸಾಧನೆಯನ್ನು ಮಾಡಿ ಕೊನೆಗೆ ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಳ್ತಾನೆ. ಅವ ಹೇಳ್ತಾನೆ, ದೇವರು ಪ್ರತ್ಯಕ್ಷನಾದಾಗ ಹೇಳ್ತಾನೆ, ಕ್ರಿಯಾಕಲಾಪೇನ ತಥಾತ್ಮವಿದ್ಯೆಯ ಕುಲಪ್ರಸೂತಾವಪಿ ತೇನುಗಾಮಿನಃ ಜ್ಞಾನೋದಯಸ್ತ್ವಸ್ಯ ಕುಲಸ್ಯ ಸರ್ವದಾ ಲಯಸ್ತಥಾ ಬ್ರಹ್ಮಣಿ ಮೇ ಸನಾತನ ಅಂತ ದೇವರು ಪ್ರತ್ಯಕ್ಷನಾಗ್ತಾನೆ. ಏನು ಬರಬೇಕು ಅಂತ ಕೇಳಿದಾಗ, ನನಗೇನು ಬೇಡ, ನನ್ನ ಮುಂದಿನ ಎಲ್ಲ ಪರಂಪರೆಯು ಕೂಡ ಕ್ರಿಯಾಕಲಾಪೇನ ತಥಾತ್ಮ ವಿದ್ಯೆಯ, ನಿನಗೆ ಬೇಕಾದಂತಹ ಒಳ್ಳೆ ಸತ್ಕರ್ಮಗಳನ್ನು ಜ್ಞಾನಪೂರ್ವಕವಾಗಿ ಮಾಡ್ತಾ ಅದರ ಮೂಲಕವಾಗಿ ನಿನ್ನನ್ನು ಅನುಸರಿಸುವವರಾಗಲಿ. ಜ್ಞಾನೋದಯಸ್ತ್ವಸ್ಯ ಕುಲಸ್ಯ ಸರ್ವದಾ, ಈ ನನ್ನ ಕುಲಕ್ಕೆ ಸರ್ವದಾ ನಿನ್ನ ಜ್ಞಾನ ಪ್ರಾಪ್ತವಾಗಲಿ. ಲಯಸ್ತಥಾ ಬ್ರಹ್ಮಣಿ ಮೇಸನಾಥ, ನನಗೆ ನಿನ್ನಲ್ಲಿ ಮೋಕ್ಷರೂಪವಾದಂತಹ ಫಲವನ್ನು ಕೊಟ್ಟು ಬಿಡುವಂತ ಈ ಧರ್ಮವ್ಯಾದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ತನ್ನ ಮೋಕ್ಷವನ್ನು ಪಡ್ಕೊಳ್ತಾನೆ. ಇದು ಪ್ರಾರಂಭ ಆದದ್ದು ವಸು ಮತ್ತು ರೈಭ್ಯರು ಬೃಹಸ್ಪತಿ ಆಚಾರ್ಯರ ಹತ್ರ ಕೇಳಿದಂತಹ ಪ್ರಶ್ನೆ, ಕರ್ಮಿಣಾ ಪ್ರಾಪ್ಯತೆ ಮೋಕ್ಷ ಉತಾಹೋ ಜ್ಞಾನಿನಾಮುನೆ ಅನ್ನುವಲ್ಲಿಗೆ. ಅದಕ್ಕೆ ಉತ್ತರ ರೂಪದಲ್ಲಿ ಹಂತ ಹಂತವಾಗಿ ಇದು ಬೆಳೆದು ಬಂದದ್ದು. ಕೊನೆಗೆ ಇದು ನಿಲ್ಲುವಂಥದ್ದು, ಕೇವಲ ಕರ್ಮದಿಂದ ಜ್ಞಾನ ಸಿಕ್ಕುವಂಥದ್ದಲ್ಲ, ಕೇವಲ ಮೋಕ್ಷದಿಂದ ಜ್ಞಾನ ಸಿಕ್ಕುವಂಥದ್ದಲ್ಲ, ಕೇವಲ ಜ್ಞಾನದಿಂದ ಮೋಕ್ಷ ಸಿಕ್ಕುವುದಿಲ್ಲ, ಕೇವಲ ಕರ್ಮದಿಂದ ಸಿಕ್ಕುವುದಿಲ್ಲ, ಜ್ಞಾನ ಮತ್ತು ಕರ್ಮಗಳು ಸಮುಚ್ಚಯವಾದಾಗ ಮಾತ್ರ ಮೋಕ್ಷ ಸಿಗ್ತದೆ ಅನ್ನುವಂತಹ ಸಿದ್ಧಾಂತವನ್ನು ಪುರಾಣಕಾರರು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಈ ಸಿದ್ಧಾಂತ ಯಾಕೆ ಇಷ್ಟು ಮಹತ್ವ ಅಂತಂದರೆ, ಇಂತಹ ಅನೇಕ ಗ್ರಂಥಗಳನ್ನು ನಾನು ನಿನ್ನೆ ಹೇಳಿದೆ, ದೇಶೇ ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾ ಜೈವ ಪೃಥಕ್ ವಿಧಾನ, ಆಚಾರ್ಯರು ಬೇರೆ ಅನೇಕ ಗ್ರಂಥಗಳನ್ನು ನೋಡಿ ಸಿದ್ಧಾಂತವನ್ನು ಕೊಟ್ಟರು ಅಂತ. ಈ ಎಲ್ಲ ಅಂಶಗಳನ್ನು ಸಂಗ್ರಹ ಮಾಡಿ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ನಮಗೆ ಕೊಟ್ಟ ಸಿದ್ಧಾಂತ, ಯಥಾವತ್ ಕರ್ಮಕರ್ತುಸ್ತು ಜ್ಞಾನ ಸಹಾಯ ಕಾರಣಂ ಅನ್ಯಥಾ ಕುರುವತ ಕರ್ಮ ನಿರಯಾಯೈವ ಕೇವಲಂ. ಯಥಾವತ್ತಾಗಿ ನಿಮಗೆ ಕೆಲಸ ಮಾಡಬೇಕು ಅಂತಾದರೆ ಜ್ಞಾನ ಬೇಕೇ ಬೇಕು. ಕೆಲಸ ಜ್ಞಾನ ಇಲ್ಲದೆ ಸಾಧ್ಯ ಇಲ್ಲ, ಕೆಲಸ ಇಲ್ಲದ ಜ್ಞಾನ ಅದು ಅಪೂರ್ಣ. ಹಾಗಾಗಿ ಜ್ಞಾನ ಮತ್ತು ಕರ್ಮ ಅನ್ನುವಂಥರ ಎರಡರ ಸಮುಚ್ಚಯದ ಸ್ಥಿತಿ, ಎರಡು ಒಟ್ಟಾದಾಗ ಆಗುವಂತಹ ಪರಿಸ್ಥಿತಿಯೇ ಮೋಕ್ಷಕ್ಕೆ ಕಾರಣ ಅನ್ನುವಂತಹ ದೊಡ್ಡ ಸಿದ್ಧಾಂತವನ್ನು ನಮಗೆ ಕೊಟ್ಟಿರುವಂಥದ್ದು ಆಚಾರ್ಯ ಮಧ್ವರು ತಾತ್ಪರ್ಯ ನಿರ್ಣಯದಲ್ಲಿ. ಅದರ ಹಿನ್ನೆಲೆಯಲ್ಲಿ ಇಂತಹ ಹತ್ತಾರು ನೂರಾರು ಸಾವಿರಾರು ಘಟನೆಗಳು ಆಚಾರ್ಯರ ಸ್ಮೃತಿ ಪಥದಲ್ಲಿ ದೃಷ್ಟಿಪಥದಲ್ಲಿದ್ದು ಅದರ ಸಾರ ಸಂಗ್ರಹವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು ಆ ನಿನ್ನೆ ಹೇಳಿದ ಮಾತಿಗೆ ಇದೆಲ್ಲ ಸಹಕಾರಿಯಾಗಿ ಪುಷ್ಟಿಯಾಗಿ ನಮ್ಮ ಮುಂದೆ ಬೆಳೆದು ನಿಲ್ತದೆ ಅನ್ನುವಲ್ಲಿಗೆ. ಮತ್ತೆ ನಾಳೆ ಸೇರಿದಾಗ ಇದರ ಮುಂದಿನ ಭಾಗಗಳನ್ನು ನಾವು ವಿಚಾರ ಮಾಡೋಣ ಅಂತ ಹೇಳ್ತಾ ಶ್ರೀಪಾದರಿಗೆ ಮತ್ತೊಮ್ಮೆ ವಂದಿಸಿ ಶ್ರೀಕೃಷ್ಣ ಅರ್ಪಣಮಸ್ತು.